ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಅಥರ್ವ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಕಲಬುರಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಂದ ಕಲ್ಯಾಣ ಕರ್ನಾಟಕದ ಪ್ರವಾಸ ನಾಳೆ ಕಲಬುರಗಿ ನಗರಕ್ಕೆ ಆಗಮಿಸಲಿರುವ ಕುರಿತು ಸೇಡಂ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಅವರಿಂದ ಮಾಹಿತಿ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಮಾತೆ ಮಾಣಿಕೇಶ್ವರಿ ಅಮ್ಮನವರ ಹೆಸರು ನಾಮಕರಣ ಮಾಡುವಂತೆ ಆಗ್ರಹ ಶ್ರೀ ಶ್ರೀ ರೂಪರಹಿತ ಅಹಿಂಸಾ ಯೋಗೀಶ್ವರ ವೀರಧರ್ಮಜ ಮಠ ಟ್ರಸ್ಟ್ ವತಿಯಿಂದ ಒತ್ತಾಯ ಸಾಹಿತಿ ಮತ್ತು ಉತ್ತಮ ವಾಗ್ಮಿಯಾಗಿದ್ದ ಡಾಕ್ಟರ್ ಈಶ್ವರಯ್ಯ ಮಠ ನಿಧನ ದೇವರಗೋನಾಲದ ಡಬಗುಂಡಿ ಹೊಲದಲ್ಲಿ ಇಂದು ಸಾಯಂಕಾಲ ನಡೆದ ಅಂತ್ಯಕ್ರಿಯೆ ಕಲಬುರಗಿ ಮಹಾನಗರ ಪಾಲಿಕೆ ನೂತನ ಆಯುಕ್ತರಾಗಿ ಲೋಖಂಡೆ ಸ್ನೇಹಲ್ ಸುಧಾಕರ್ ನೇಮಕ ಕರ್ನಾಟಕ 2017 ಐಎಸ್ ಸ್ನೇಹಲ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಂದ ಆದೇಶ ಕೊರೋನಾ ಸೋಂಕಿನಿಂದ ಕಲಬುರಗಿಯಲ್ಲಿ ಮಂಗಳವಾರ ಮತ್ತೆ ಮೂವರ ಸಾವು ಮೃತರ ಸಂಖ್ಯೆ 195 ಕ್ಕೆ ಏರಿಕೆ ಹೊಸದಾಗಿ 227 ಜನರಿಗೆ ಸೋಂಕು 189 ಮಂದಿ ಗುಣಮುಖ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ರಾಘವೇಂದ್ರ ಎಂಬೋಗ್ಲೆ ನಾಳೆ ಕಲಬುರಗಿ ನಗರಕ್ಕೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಆಗಮಿಸಲಿದ್ದಾರೆ ಎಂದು ಸೇಡಂನ ಶಾಸಕರಾಗಿರುವ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಅವರು ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಪೂರ್ಣಗೊಳಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಅವರು ಎರಡು ದಿನಗಳ ಕಾಲ ಕಲ್ಯಾಣ ಕರ್ನಾಟಕ ಭಾಗದ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಸೇಡಂನ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಪೂರ್ಣಗೊಳಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಅವರು ಎರಡು ದಿನಗಳ ಕಾಲ ಕಲ್ಯಾಣ ಕರ್ನಾಟಕ ಭಾಗದ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಸೇಡಂನ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ನಾಳೆಗೆ ಒಂದು ವರ್ಷ ಸಂಪೂರ್ಣವನ್ನು ಮುಗಿಸ್ತಾ ಇದ್ದಾರೆ ಒಂದು ವರ್ಷ ಅವಧಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರವಾಸವನ್ನು ಮಾಡಿ ಸುಮಾರು ಇಡೀ ರಾಜ್ಯವನ್ನು 5-6 ಬಾರಿ ಅವರು ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿದ್ದಾರೆ ಮತ್ತು ನಮ್ಮ ಈ ಭಾಗದಲ್ಲಿ ರಾಜ್ಯಾಧ್ಯಕ್ಷರಾದ ಮೇಲೆ 4ನೇ ಬಾರಿ ನಾಳೆ ಕಲಬುರಗಿ ನಗರಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅವರು ನಾಳೆ ಮತ್ತು ನಾಡಿದ್ದು ಈ ಭಾಗದ 4 ಜಿಲ್ಲೆಗಳ ಜಿಲ್ಲಾ ಪ್ರಮುಖರೊಂದಿಗೆ ಪಕ್ಷದ ಸಂಘಟನಾತ್ಮಕ ಚಟುವಟಿಕೆಗಳ ಕುರಿತು ವಿಸ್ತೃತವಾದಂಥ ಚರ್ಚೆಗಳನ್ನು ಮಾಡಲಿದ್ದಾರೆ ನಾಳೆ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಸಭೆಯನ್ನು ಯಾದಗಿರಿ ಜಿಲ್ಲೆಯ ಸಭೆಯನ್ನು ಶಾಹಪುರ್ನಲ್ಲಿ ರಾಯಚೂರು ಜಿಲ್ಲೆಯ ಪ್ರಮುಖರ ಸಭೆಯನ್ನು ದೇವದುರ್ಗದಲ್ಲಿ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ ವಾಸ್ತವ್ಯವನ್ನು ಇಲ್ಲೇ ಮಾಡಲಿದ್ದಾರೆ ಹಾಗೆ ನಾಡಿದ್ದು ಬೆಳಿಗ್ಗೆ ಕಲಬುರಗಿ ಮಹಾನಗರ ಜಿಲ್ಲೆಯ ಪ್ರಮುಖರ ಜೊತೆ ಚರ್ಚೆ ಮಾಡ್ತಾರೆ ಹಾಗೆ ಮಧ್ಯಾಹ್ನ ಕಮಲಾಪುರ್ನಲ್ಲಿ ಕಲಬುರಗಿ ಗ್ರಾಮಾಂತರ ಜಿಲ್ಲೆಯ ಪ್ರಮುಖರೊಂದಿಗೆ ಕಮಲಾಪುರ್ನಲ್ಲಿ ವಿಸ್ತೃತವಾದ ಚರ್ಚೆಯನ್ನು ಮಾಡಲಿದ್ದಾರೆ ಮತ್ತು ನಾಡಿದ್ದು ಮಧ್ಯಾಹ್ನ ಬೀದರ್ ಜಿಲ್ಲೆಯ ಪ್ರಮುಖರೊಂದಿಗೆ ಉಮ್ನಾಬಾದ್ನಲ್ಲಿ ವಿಶೇಷವಾದಂಥ ಚರ್ಚೆಯನ್ನು ಮಾಡಲಿದ್ದಾರೆ ಒಟ್ಟು ಭಾರತೀಯ ಜನತಾ ಪಾರ್ಟಿ ಕೋವಿಡ್ನಂಥ ಸಂದರ್ಭದಲ್ಲಿ ಜನಾನುರಾಗಿಯಾಗಿ ಸರ್ಕಾರದೊಂದಿಗೆ ಕೈಜೋಡಿಸಿ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗಿದೆ ಮತ್ತು ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸದೃಢಗೊಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇಷ್ಟು ಕ್ರಿಯಾಶೀಲರಾದಂಥ ಅಧ್ಯಕ್ಷರು ನಮ್ಮ ಭಾಗಕ್ಕೆ 4ನೇ ಬಾರಿ ಬರ್ತಾ ಇರ್ತಕ್ಕಂಥದ್ದು ಭಾಳ ಅತೀವ ಸಂತೋಷ ತಂದಿದೆ ಮತ್ತು ಅವರ ಕಾಲಖಂಡದಲ್ಲಿ
ಭಾರತೀಯ ಜನತಾ ಪಕ್ಷದ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವರು ಮತ್ತು ಪಕ್ಷ ಜೊತೆ ಜೊತೆಯಾಗಿ ಈ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಚಿಂತನೆಯನ್ನು ಮಾಡ್ತಕ್ಕಂಥ ಕೆಲಸ ನಡೀತಾ ಇರತಕ್ಕಂಥದ್ದು ಮತ್ತು ಪ್ರವಾಹ ಬರಗಾಲ ಅದರ ಮಧ್ಯದಲ್ಲಿ ಕೊರೋನಾ ಮಹಾಮಾರಿ ಇದರ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಭಾಳಷ್ಟು ಸಾಧನೆಗಳನ್ನು ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿ ನಮ್ಮ ರಾಜ್ಯ ಸರ್ಕಾರ ಕೂಡ ಒಂದು ವರ್ಷ ಒಂದು ತಿಂಗಳು ನಾಳೆಗೆ ಪೂರೈಸ್ತದೆ. ಹಾಗಾಗಿ ಭಾಳಷ್ಟು ವಿಶೇಷವಾದಂಥ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಕೂಡ ಇದೆ. ಪಕ್ಷದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಸಂಸದರು ಶಾಸಕರ ಮುಖಾಂತರ ಈ ಭಾಗದಲ್ಲಿ ಆಗಬೇಕಾದಂಥ ಮುಂದಿನ ದಿನಗಳಲ್ಲಿ ತೀವ್ರತರವಾದಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಪಕ್ಷದ ಸಂಘಟನೆ ಮತ್ತು ಸರ್ಕಾರಕ್ಕೆ ಏನೆಲ್ಲ ಈ ಭಾಗಕ್ಕೆ ಆಗಬೇಕು ಅಂತಕ್ಕಂಥದ್ದು ಚರ್ಚೆ ದೃಷ್ಟಿಯಿಂದ ಕೂಡ ಭಾಳಷ್ಟು ಪ್ರಮುಖವಾದಂಥ ವಿಷಯಗಳನ್ನು ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಅವರು ಚರ್ಚೆಯನ್ನು ಮಾಡೋರಿದ್ದಾರೆ. ಮತ್ತು ಅದರ ಜೊತೆಗೇ ಮುಂಬರಲಿರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆಗಳಿರ್ಬೋದು, ವಿಧಾನ ಪರಿಷತ್ ಚುನಾವಣೆಗಳಿರ್ಬೋದು, ಅದಕ್ಕೆ ಪಕ್ಷವನ್ನು ಸಂಘಟಿಸಿ ಅದು ಮತ್ತೆ ಪುನರ್ ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಏನೆಲ್ಲ ನಾವು ಕಾರ್ಯತಂತ್ರವನ್ನು ಹೆಣಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾಳೆ ಅವರು ಪ್ರವಾಸ ಈ ಮೂರು ಜಿಲ್ಲೆಗಳಿಗೆ ನಾಲ್ಕು ಜಿಲ್ಲೆಗಳಿಗೆ ಅವರು ಬರ್ತಾ ಇದ್ದಾರೆ. ಅವರ ಒಂದು ವರ್ಷ ಬಹಳ ಅತ್ಯಂತ ಯಶಸ್ವಿ ಅಧ್ಯಕ್ಷರಾಗಿ ಮತ್ತು ಜನಸಾಮಾನ್ಯರಿಗಷ್ಟೇ ಅಲ್ಲ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಸಿಗುವಂಥ ಅಧ್ಯಕ್ಷರು ಅಂತ ಹೇಳಿದರೆ ಅದು ನಳಿನ್ ಕುಮಾರ್ ಕಟೀಲ್ ಅವರು ಸರಳ ಸ್ವಭಾವದ ಅಧ್ಯಕ್ಷರು ಈ ಒಂದು ವರ್ಷವನ್ನು ಪೂರೈಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳು ಮತ್ತು ಆ ಒಂದು ವರ್ಷದ ಪೂರೈಸುವ ಸಂದರ್ಭದಲ್ಲಿನೇ ಅವರು ನಮ್ಮ ಕಲಬುರಗಿ ವಿಭಾಗಕ್ಕೆ ಬರ್ತಾ ಇರತಕ್ಕಂಥದ್ದು ಕೂಡ ಭಾಳ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರೋನಾ ಮಹಾಮಾರಿ ಇರೋದರಿಂದ ಯಾವುದೇ ರೀತಿಯ ಬಹಿರಂಗ ಸಭೆಗಳನ್ನು ನಾವು ಏರ್ಪಡಿಸಿಲ್ಲ. ಕರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಪ್ರಮುಖರ ಸಭೆಗಳನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಮಾಡಿ ಪಕ್ಷ ಇನ್ನೂ ಹೆಚ್ಚಿನ ಒಂದು ಜನರ ಸೇವೆಗೆ ತೊಡಕೊಳ್ಬೇಕು ಅಂತಕ್ಕಂಥ ಆಶಯದಿಂದ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಕರೋನಾ ಸಂದರ್ಭದಲ್ಲೂ ಕೂಡ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕರೋನಾ ವಾರಿಯರ್ಸ್ ಜೊತೆಗೆ ಕೈ ಜೋಡಿಸಿ ಅದು ಆಹಾರದ ಪೊಟ್ಟಣಗಳು ತಲುಪಿಸುವಂಥದ್ದಿರ್ಬೋದು ಮತ್ತು ನನ್ನಂಥ ನಿರಾಶ್ರಿತರಿಗೆ ಏನೆಲ್ಲ ಸಹಾಯ ಸಹಕಾರಗಳನ್ನು ಕೊಡಬೇಕು ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ವಲಸೆ ಹೋದಂಥವ್ರು ವಾಪಸ್ ಬಂದಾಗ ಅವ್ರಿಗೆ ಬೇಕಾದಂಥ ಸಹಾಯ ಸಹಕಾರಗಳನ್ನು ಕೊಡ್ತಕ್ಕಂಥದ್ದು ಈ ರೀತಿಯ ಅನೇಕ ಕೆಲಸಗಳನ್ನು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ. ಮುಂದೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಮಾಡುವಂಥ ಎಲ್ಲ ಸೂಚನೆಗಳನ್ನು ಅವ್ರ ಕಡೆಯಿಂದ ನಾವು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ನಾಳೆ ಮತ್ತು ನಾಡಿದ್ದು ಎರಡು ದಿನ ಕಲ್ಯಾಣ ಕರ್ನಾಟಕ ಭಾಗದ ನಾಲ್ಕು ಜಿಲ್ಲೆಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗೆ ಆಗಮಿಸಲಿರುವ ರಾಜ್ಯಾಧ್ಯಕ್ಷರು ಎರಡು ಜಿಲ್ಲೆಯ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಲಿದ್ದಾರೆ. ನಾಳೆ ಸಂಜೆ ಕಲಬುರಗಿಗೆ ಆಗಮಿಸಿ ವಾಸ್ತವ್ಯ ಹೂಡಲಿದ್ದಾರೆ. ನಾಡಿದ್ದು ಕಲಬುರಗಿ ಬಿಜೆಪಿ ಕಚೇರಿಯಲ್ಲಿ ಪ್ರಮುಖರೊಂದಿಗೆ ಸಭೆ ನಡೆಸಲಿದ್ದಾರೆ. ಬಳಿಕ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಕಮಲಾಪುರದಲ್ಲಿ ಸಭೆ ನಡೆಸಿ ಪಕ್ಷ ಸಂಘಟನೆ ಹಾಗೂ ಈ ಭಾಗದ ಅಭಿವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಬಳಿಕ ಬೀದರ್ ಕಡೆ ಪ್ರಯಾಣ ಬೆಳೆಸಲಿದ್ದಾರೆ ಎಂದು ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಮಾತೆ ಮಾಳಿಕೇಶ್ವರಿ ಅಮ್ಮನವರ ಹೆಸರನ್ನ ನಾಮಕರಣ ಮಾಡಬೇಕು ಎಂದು ಶ್ರೀ ಶ್ರೀ ರೂಪರಹಿತ ಅಹಿಂಸಾ ಯೋಗೀಶ್ವರ ವೀರಧರ್ಮದ ಮಠ ಆಗ್ರಹಿಸಿದೆ. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಮಾತೆ ಮಾಣಿಕೇಶ್ವರಿ ಅಮ್ಮನವರ ಹೆಸರು ನಾಮಕರಣ ಮಾಡುವಂತೆ ಆಗ್ರಹಿಸಿ ಶ್ರೀ ಶ್ರೀ ರೂಪರಹಿತ ಅಹಿಂಸಾ ಯೋಗೀಶ್ವರ ವೀರಧರ್ಮಜ ಮಠ ಟ್ರಸ್ಟ್ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಒತ್ತಾಯಿಸಲಾಯಿತು. ಟ್ರಸ್ಟ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಶ್ರೀ ಮಾತೆಯವರು ಈಗ ಸುಮಾರು 8-10 ದಶಕಗಳಿಂದ ಅನ್ನ ನೀರು ಆಹಾರ ಇರಲಾರದೆ ಈ ಒಂದು ಜಗತ್ತಿಗೆ ಶಾಂತಿ ಮತ್ತು ಜನರಿಗೆ ಒಳ್ಳೆಯದಾಗಲಿ ಅಂತ ಘೋರ ತಪಸ್ಸನ್ನು ಗೈದು March 9 ಲಿಂಗೈಕ್ಯರಾಗಿರುತ್ತಾರೆ. ಮಾತೆಯವರು ಇಡೀ ವಿಶ್ವಕ್ಕೆ ಚಿರಪರಿತರಾಗಿದ್ದು ಅವರ ಒಂದು ಅಹಿಂಸಾ ಪರಮೋಧರ್ಮ ಒಂದು ಸಂದೇಶ ಸಾರುತ್ತಾ ಎಲ್ಲರೂ ಮಾಂಸ ಸೇವಿಸದೆ ಅಹಿಂಸಾ ತತ್ವವನ್ನು ಪಾಲಿಸಬೇಕಂತೂ
ಬಂದಂಥ ಭಕ್ತರಿಗೆ ಬೋಧಿಸುತ್ತಾ ಮಾತೆಯವರು ನಿರಾಹಾರಿಯಾಗಿದ್ದು ಆದ್ದರಿಂದ ಮಾತಾಜಿಯವರ ಹೆಸರನ್ನು ಗುಲ್ಬರ್ಗ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ನಾಮಕರಣ ಮಾಡಬೇಕಂತ ನಾವೆಲ್ಲ ಟ್ರಸ್ಟ್ ವತಿಯಿಂದ ಮತ್ತು ಎಲ್ಲ ಮಾತಾಜಿಯವರ ಭಕ್ತರಿಂದ ಈ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಸೂರ್ಯಕಾಂತ್ ಅವರಾಧಕರ್, ಸಿದ್ದರಾಮಪ್ಪ ಸಣ್ಣೂರ, ದಶರಥ ಕಮಕನೂರ, ರೇವಣ ಸಿದ್ದಪ್ಪ ಪಾಟೀಲ್ ಆಲಗೂಡ, ರಾಜು ಬಾಬು ಬನ್ನೂರ, ಶಿವಶರಣಪ್ಪ ಹಡಗಂಚಿ, ಶರಣಬಸಪ್ಪ ಹೋಳಕುಂದ, ಶಿವಕುಮಾರ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾಹಿತಿ ಮತ್ತು ಉತ್ತಮ ವಾಗ್ಮಿಯಾಗಿದ್ದ ಡಾಕ್ಟರ್ ಈಶ್ವರಯ್ಯ ಮಠ್ ಅವರು ನಿಧನರಾಗಿದ್ದಾರೆ. ದೇವರಗೋನಲದ ಡಬಗುಂಡಿ ಹೊಲದಲ್ಲಿ ಇಂದು ಸಾಯಂಕಾಲ ಅವರ ಅಂತ್ಯಕ್ರಿಯೆ ನೆರವೇರಿತು. ಸಾಹಿತಿ ಮತ್ತು ಉತ್ತಮ ವಾಗ್ಮಿಯಾಗಿದ್ದ ಡಾಕ್ಟರ್ ಈಶ್ವರಯ್ಯ ಮಠ್ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ಅವರಿಗೆ 57 ವರ್ಷ ವಯಸ್ಸಾಗಿತ್ತು. ನ್ಯುಮೋನಿಯಾದಿಂದ ಬಳಲುತ್ತಿದ್ದ ಅವರನ್ನು ಕಲಬುರಗಿ ಮಹಾನಗರದ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೃದಯಾಘಾತದಿಂದ ಇಂದು ಬೆಳಿಗ್ಗೆ ಕೊನೆಯುಸಿರೆಳೆದಿದ್ದಾರೆ. ಪತ್ನಿ ಇಬ್ಬರು ಪುತ್ರರನ್ನು ಅವರು ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ದೇವರಗೋನಾಲದ ಡಬಗುಂಡಿ ಹೊಲದಲ್ಲಿ ನೆರವೇರಿಸಲಾಯಿತು ಎಂದು ಅವರ ಕುಟುಂಬದ ಮೂಲಗಳಿಂದ ತಿಳಿದು ಬಂದಿದೆ. ಡಾಕ್ಟರ್ ಈಶ್ವರಯ್ಯ ಮಠ್ ಅವರ ನಿಧನಕ್ಕೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಮತ್ತು ಸಿದ್ದರಾಮ್ ಹೊನ್ಕಲ್ ಅವರು ಶೋಕ ವ್ಯಕ್ತಪಡಿಸಿದ್ದಾರೆ. ಈಶ್ವರಯ್ಯ ಮಠ್ ಅವರ ಅಗಲಿಕೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಅಧ್ಯಾಪಕ, ಚತುರ ಮಾತುಗಾರರಾಗಿದ್ದ ಅವರ ಅಗಲಿಕೆಯಿಂದ ಈ ಭಾಗದ ಜನತೆ ಉತ್ತಮ ವಾಗ್ಮಿಯೊಬ್ಬರನ್ನು ಕಳೆದುಕೊಂಡಿದೆ. ಅವರ ಕುಟುಂಬಕ್ಕೆ ಭಗವಂತನು ದುಃಖ ಸಹಿಸುವ ಶಕ್ತಿ ನೀಡಲಿ ಎಂದು ಅವರು ಪ್ರಾರ್ಥಿಸಿದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಆಯುಕ್ತರಾಗಿ ಕರ್ನಾಟಕ 2017 IAS ಲೋಖಂಡೆ ಸ್ನೇಹಲ್ ಸುಧಾಕರ್ ಅವರನ್ನು ನೇಮಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಆದೇಶಿಸಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಗೆ ನೂತನ ಆಯುಕ್ತರಾಗಿ ಕರ್ನಾಟಕ 2017 IAS ಲೋಖಂಡೆ ಸ್ನೇಹಲ್ ಸುಧಾಕರ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಆದೇಶ ಹೊರಡಿಸಿದ್ದಾರೆ. ಲೋಖಂಡೆ ಸ್ನೇಹಲ್ ಸುಧಾಕರ್ ಅವರು ಈ ಹಿಂದೆ ಇಂಡಿ ಉಪವಿಭಾಗದ ಸಹಾಯಕ ಆಯುಕ್ತರಾಗಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆಗೆ ಆಯುಕ್ತರಾಗಿ ನೇಮಕ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ನಿನ್ನೆ ಆದೇಶಿಸಲಾಗಿದೆ. ಅಲ್ಲದೆ ಮಂಗಳೂರು, ಬಳ್ಳಾರಿ, ತಿಪಟೂರು, ಶಿರಸಿ ಸೇರಿದಂತೆ ವಿವಿಧ ಭಾಗಗಳ IAS ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ನೂತನ ಆಯುಕ್ತರಿಗೆ ನೇಮಕ ಮಾಡಲಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾಗಿದ್ದ ರಾಹುಲ್ ತುಕಾರಾಮ್ ಪಾಂಡ್ವೆ ಅವರನ್ನು ಜೆಸ್ಕಾಂನ MDಯಾಗಿ ನೇಮಕ ಮಾಡಿ ವರ್ಗಾವಣೆ ಮಾಡಲಾಗಿದೆ. ಈ ಬಾರಿ ಸರಳವಾಗಿ 5 ದಿನದ ಗಣೇಶನ ವಿಸರ್ಜನೆ ಮಾಡಲಾಯಿತು. ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ 5-6 ಜನರಿಗೆ ಮಾತ್ರ ವಿಸರ್ಜನೆಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ರವೀಂದ್ರನಾಥ್ ಚವಾಣ್, ಮಹಾನಗರ ಪಾಲಿಕೆಯ ಅಭಿಯಂತರರು. ಈ ಗಣೇಶ ವಿಸರ್ಜನೆಯ ಒಂದು ಕೇಂದ್ರಕ್ಕೆ ನಾನು ಉಸ್ತುವಾರಿಯಾಗಿರುತ್ತೇನೆ ಮತ್ತು ಇದನ್ನು ನಗರ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಇಲ್ಲಿ ನಾವು ಬರ್ತಕ್ಕಂಥ ಗಣೇಶ ವಿಗ್ರಹಗಳನ್ನು, ದೊಡ್ಡ ಗಾತ್ರದ ವಿಗ್ರಹ ವಿಸರ್ಜಿಸಲು 2 ಬೃಹತ್ ಗಾತ್ರದ ಕ್ರೇನ್ಗಳನ್ನು ಇರುತ್ತವೆ ಮತ್ತು 20 ಜನ ಸ್ವಿಮ್ಮರ್ಸ್ಗಳು ಇರ್ತಾರೆ. ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಂದು ಒಂದು ಕ್ಷಣದ ಒಂದು ಗಣನೆಗಳನ್ನು ಕೂಡ ನಾವು CC ಕ್ಯಾಮ್ರಾದ ಮೂಲಕ ಏನಪ್ಪ ಅಂತಂದ್ರೆ ನಾವು 8 CC ಕ್ಯಾಮ್ರಾ ಅಳವಡಿಸಿದ್ದೀವಿ. ಆಮೇಲೆ ನಮಗೆ ಹೊರಗಡೆಯಿಂದ ಬರ್ತಕ್ಕಂಥ ಸಾರ್ವಜನಿಕರು ಗಣೇಶ ಕೊಡಬೇಕು, ಅದನ್ನು ವಿಸರ್ಜಿಸುವ ಒಂದು ನೇರ ಪ್ರಸಾರವನ್ನು ನಾವು ಹೊರಗಡೆ ಅವರಿಗೆ ವೀಕ್ಷಿಸಲು ಒಂದು LED ಕೂಡ ನಾವು ಏನಪ್ಪ ಅಂದರೆ ಅಳವಡಿಸಿರ್ತೀವಿ. ಮತ್ತು ಇಲ್ಲಿ ಯಾವುದೇ ಥರ ಏನಪ್ಪ ಅಂದರೆ ಒಂದು ಪೊಲೀಸ್ ಆಗಲಿ ಅಥವಾ ಈ ಫೈರ್ ಡಿಪಾರ್ಟ್ಮೆಂಟು ಮತ್ತು ಆರೋಗ್ಯ ಇಲಾಖೆ ಎಲ್ಲರ ಒಂದು ಸಹಕಾರದಿಂದ ಏನಪ್ಪ ಅಂತಂದ್ರೆ ನಾವು ಇದನ್ನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ.
ಸಮೃದ್ಧ ಬೊಳವಾಡ ಅಂತ. ನಾವು ವೀರೇಂದ್ರ ಪಟೇಲ್ ಬಡಾವಣೆಯಲ್ಲಿ ಇರ್ತೇವೆ. ಪ್ರತಿ ವರ್ಷ ಬರೋ ಈ ಗಣೇಶ ಚತುರ್ಥಿಯ ಹಬ್ಬದಂದು ಭಾಳ ವಿಜೃಂಭಣೆಯಿಂದ ಬಟ್ ಈ ನಮ್ಮ ದೇಶಕ್ಕೆ ಕೊರೋನಾ ಬಂದಿದ್ದಕ್ಕಾಗಿ ಗೌರ್ಮೆಂಟ್ ದುನಿಯಾದಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮ ನಿಮ್ಮ ಸೇವಟಿಯಾಗಿರ್ರಿ. ಆ ಉದ್ದೇಶದಲ್ಲಿ ನನಗೆ ಮನೆ ಮನೆಯಾಗಿ ಎಷ್ಟು ಮಾಡಬೇಕಿತ್ತು, ಪೂಜೆ ಪುನಸ್ಕಾರ ಯಾವ ರೀತಿ ಮಾಡಬೇಕಿತ್ತು ಅಷ್ಟೇ ಮಾಡಿದ್ದಿರ್ತೀವಿ. ಮಾಡಿ ಸರಳ ರೀತಿಯಲ್ಲಿ ತಂದು ನನಗೆ ಮುಕ್ತಾಯ ಕಾರ್ಯಕ್ರಮ ಮುಗಿಸಿದ್ದೀವಿ. ಪ್ರತಿ ಒಂದು ವಾರ್ಡ್ನಲ್ಲಿ ಒಂದೇ ಗಣಪತಿ ಕೂಡಿಸ್ಬೇಕಂತ ಗೌರ್ಮೆಂಟ್ ಆದೇಶ ಹೊರಡಿಸಿದ್ರು ಕೂಡ ಮತ್ತು ಅಭಿಮಾನಿಗಳು ಒಳಗಾಗಲು ಏನು ಮಾಡಿರ್ತೇವೆ, ಪ್ರತಿ ಎಲ್ಲೆಲ್ಲಿ ಕೂಡಬೇಕು ಅಷ್ಟು ಸಣ್ಣ ಪುಟ್ಟ ಗಣಪತಿಗಳು ಕೂಡಿಸಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಈಡೇರಿಸಿಕೊಂಡು ಶಾಂತ ರೀತಿಯಾಗಿ ಈ ಪೂಜಾ ಪೂರೈಸಕರನ್ನು ನೆರವೇರಿಸ್ತಾ ಇದ್ದಾರೆ. ಅಲ್ಲ, ಕರೋನಾ ಸಂಬಂಧಪಟ್ಟಂಗೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಯಾವ ರೀತಿ? ಹೋದ ವರ್ಷಕ್ಕೆ ಈ ವರ್ಷ ಭಾಳ ಡಿಫ್ರೆಂಟ್ ಅನಿಸುತ್ತೆ. ಭಾಳ ಅಂದ್ರೆ ಭಾಳ ಹೋದ ವರ್ಷ ಎಲ್ಲ ರೀತಿಯಲ್ಲಿ ನನಗೆ 5 ವರ್ಷ ಈಗಾಗಲೇ ಎಷ್ಟೋ ಮೆರವಣಿಗೆ ನಡೀತಿದ್ವು. ಬ್ಯಾಂಡ್ ಭಜಂತರ ಅಂದ್ರೆ ಅಷ್ಟು ಮೆರವಣಿಗೆ ನಡೀತಿತ್ತು. ಪರವಾಗಿಲ್ಲ, ನಮ್ಮದು ಒಂದೇ ಅಂತ ಗಣಪತಿ ಅಲ್ಲ, ಈ ರಂಜಾನ್ ಅಲ್ಲಿ ಯಾವ್ದಲ್ಲಿ ಇಂಥವೆಲ್ಲ ಅದಕ್ಕೆ ಅವರು ಮುಸ್ಲಿಂ ಬಳಗದೊಳಗೆ ಆದ್ರೂ ಭೀ ರಂಜಾನ್ ಆದ್ರೂ ಭೀ ಶಾಶ್ವತವಾಗಿ ಮಾಡಿದ್ದಾರೆ. ನಾವು ಆದರೂ ಶಾಶ್ವತ ರೀತಿಯಲ್ಲಿ ಮಾಡಿ ತೋರಿಸಬೇಕಾಗ್ಯದ. ನಮ್ಮ ಜನರಲ್ಲಿ ಏನಕ್ರೆ ಅದೇ ಒಂದು ಬೇಡ್ಕೊಂಬೋದು. ಕಲಬುರಗಿಯಲ್ಲಿ ಕೊರೋನಾ ಸೋಂಕಿನಿಂದ ಮಂಗಳವಾರ 3 ನಿಧನರಾಗಿದ್ದು ಮತ್ತೆ ಹೊಸದಾಗಿ 227 ಜನರಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ ಎಂದು ಜಿಲ್ಲಾಧಿಕಾರಿ ಶರತ್ ಬಿ ಅವರು ತಿಳಿಸಿದ್ದಾರೆ. ಕೊರೋನಾ ಸೋಂಕಿನಿಂದ ಮಂಗಳವಾರ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ 3 ನಿಧನರಾಗಿದ್ದು ಇದರಿಂದ ಕೊರೋನಾ ಸೋಂಕಿಗೆ ಜಿಲ್ಲೆಯಲ್ಲಿ ಮೃತರಾದವರ ಸಂಖ್ಯೆ 195ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಶರತ್ ಬಿ ತಿಳಿಸಿದ್ದಾರೆ. ಐಎಲ್ಐ ಹಿನ್ನೆಲೆಯ ಜೊತೆಗೆ ಅಧಿಕ ರಕ್ತದ ಒತ್ತಡದಿಂದ ಬಳಲುತ್ತಿದ್ದ ಕಲಬುರಗಿ ನಗರದ 50 ವರ್ಷದ ಪುರುಷ ಆಗಸ್ಟ್ 12ರಂದು ಆಸ್ಪತ್ರೆಗೆ ದಾಖಲಾಗಿ ಆಗಸ್ಟ್ 20ರಂದು ನಿಧನ ಹೊಂದಿದ್ದಾರೆ. ತೀವ್ರ ಉಸಿರಾಟದ ತೊಂದರೆಯ ಹಿನ್ನೆಲೆಯಿಂದ ಕುಸನೂರು ರಸ್ತೆಯ 58 ವರ್ಷದ ಪುರುಷ ಆಗಸ್ಟ್ 14ರಂದು ಆಸ್ಪತ್ರೆಗೆ ದಾಖಲಾಗಿ ಆಗಸ್ಟ್ 15ರಂದು ನಿಧನರಾಗಿದ್ದಾರೆ. ತೀವ್ರ ಉಸಿರಾಟದ ತೊಂದರೆಯ ಜೊತೆಗೆ ಅಧಿಕ ರಕ್ತದ ಒತ್ತಡದಿಂದ ಬಳಲುತ್ತಿದ್ದ ಜೇವರ್ಗಿ ತಾಲೂಕಿನ ಇಟಗಾ ಗ್ರಾಮದ 57 ವರ್ಷದ ಪುರುಷ ಆಗಸ್ಟ್ 13ರಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಆಗಸ್ಟ್ 24ರಂದು ನಿಧನ ಹೊಂದಿದ್ದಾರೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಮಂಗಳವಾರ ಮತ್ತೆ 10 ವರ್ಷದ ಒಳಗಿನ 3 ಮಕ್ಕಳು ಸೇರಿದಂತೆ ಹೊಸದಾಗಿ 227 ಜನರಿಗೆ ಕೊರೋನಾ ಸೋಂಕು ತಗಲಿದ್ದು ಇದರಿಂದ ಸೋಂಕಿತರ ಸಂಖ್ಯೆ 10,545ಕ್ಕೆ ಏರಿಕೆಯಾಗಿದೆ. ಕಲಬುರಗಿಯ ಜೇವರ್ಗಿ ಕ್ರಾಸ್ನ 85 ವರ್ಷದ ವೃದ್ಧ ಸೇರಿದಂತೆ 189 ಜನ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇಲ್ಲಿಯವರೆಗೆ 8,542 ಜನ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. 1,808 ಸಕ್ರಿಯ ಪ್ರಕರಣಗಳಿವೆ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗೆ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ, ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ, ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.